ಏನು ಪ್ರಯಾಣ ಮಾಡ್ತಾ ಇದ್ದಾರೆ ಆ ಹೆಣ್ಮಕ್ಳದ ಪ್ರಯಾಣವನ್ನ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸೊ KSRTC ಸರ್ಕಾರ ಬಿಡುಗಡೆ ಮಾಡಿದೆ. ಕೆಲವರು ಹೇಳ್ತಾ ಇದಾರೆ ನಾವೇನ್ ಕೇಳಿರ್ಲಿಲ್ಲ, ನಾವು ಕೊಡಕ್ ಶಕ್ತಿ ಇತ್ತು ಅನ್ನೋದು ಕೂಡ ಬಹಳ ಜನ ನನಗೆ ಟ್ವೀಟ್ ಮಾಡಿದ್ದಾರೆ. ಯಾಕೆಂದ್ರೆ ನಾನೇ ಈ ಯೋಜನೆಯನ್ನ ನಾವು ಮಂಗಳೂರಿನಲ್ಲಿ ರಾಹುಲ್ ಗಾಂಧಿ ನಾನು ಇಬ್ರು ಸೇರಿ ಇದನ್ನ ಘೋಷಣೆ ಮಾಡಿದ್ವು, ಈ ಶಕ್ತಿ ಯೋಜನೆಯನ್ನ ಘೋಷಣೆ ಮಾಡಿದ್ವು. ಬಹಳ ಜನ ನನಗೆ ಮೇಲ್ ಕಳಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ನಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಬೇಕಾದ್ರೆ ರೆಡಿ ಟು ಪೇ ಬಸ್ ಚಾರ್ಜ್ ನಾವು ಕೂಡ ತಯಾರಿದ್ದೇವೆ, ಆದ್ರೂ ನಿಮ್ ಕಂಡಕ್ಟರ್ ತಗೋತಾ ಇಲ್ಲ ಅಂತ ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಅದನ್ನ ನೋಡೋಣ, ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತೀವಿ. ಅದು ಒಂದ್ ವರ್ಗ, ಒಂದ್ 5% ಸಿಕ್ಬಹುದು ಆ ರೀತಿ ನೋಡೋಣ. ಕೆಲವರು ಬಹಳ ಪ್ರಾಮಾಣಿಕವಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ, ನಾವು ರೆಡಿ ಕೊಯ್ತೀವಿ ಕೊಡಕ್ಕೆ, ನಮ್ಗೇನು ಸಮಸ್ಯೆ ಇಲ್ಲ ಅಂತೇಳಿ ಹೇಳ್ತಾ ಇದಾರೆ. ನಾವು ರಾಮಲಿಂಗಾರೆಡ್ಡಿ ಅವರೆಲ್ಲ ಸರ್ಕಾರದಲ್ಲಿ ಕೂತ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಟ್ಟೊಳಗೆ ಸಂಸ್ಥೆ ಇದ್ರೆ ನೀವು, ಸಂಸ್ಥೆ ಇದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು. ಇದನ್ನ ತಾವು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ನೌಕರರು ಯಾರ್ಯಾರು ನಮ್ಮ ಸಿಬ್ಬಂದಿಯವರು IAS ಆಫೀಸರ್ಸು FD ಇಂಜಿನಿಯರ್ಸ್ ಎಲ್ಲ ಕೂಡ ಮಾಡ್ತಾ ಇದಾರೆ. ಈ ಡೀಸೆಲ್ ಕೆಲವು ವಿಚಾರದಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ. ಪ್ರೈವೇಟ್ ಅವರು ಡೀಸೆಲ್ ಅಷ್ಟ್ರೇಟ್ ಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ, ಸರ್ಕಾರ ಕಂಪ್ನಿಗಳು ಮುಂದೆ ಬಂದಿದ್ದಾರೆ. ಅದೆಲ್ಲ ಅಡ್ಮಿನಿಸ್ಟ್ರೇಟಿವ್ ವಿಚಾರ, ನಮ್ಮ ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಶ್ರೀನಿವಾಸ್ ಅವ್ರನ್ನ ಬಹಳ ಹಿರಿಯ ಶಾಸಕರು, 5 ಬಾರಿ ಶಾಸಕರಾಗಿದ್ದವ್ರನ್ನ ಇವತ್ತು ಅವ್ರನ್ನು ಕೂಡ ಚೇರ್ಮನ್ ಮಾಡಿ ಸರ್ಕಾರ ಜವಾಬ್ದಾರಿ ವಹಿಸಿದೆ. ಎಲ್ಲ ಟೀಮ್ ಆಗಿ ಕೆಲಸ ಮಾಡ್ತಾ ಇದಾರೆ. ನಿಜವಾಗ್ಲೂ ನನ್ನ ಕಣ್ಣಿಗೆ ಈ ಐರಾವತ ಬಸ್ ನೋಡಿದ್ರೆ ನನಗೆ ಬಹಳ, ನಾನು MLA ಆಗಿದ್ದಾಗೆಲ್ಲ ಒಂದು 2-3 ಸತಿ ಬಸ್ ಅಲ್ಲಿ ಬಂದಿದ್ದೆ ಅಷ್ಟೇ. ಅದಾದ್ಮೇಲೆ ಪ್ರವಾಸಕ್ಕೆ ಎಲೆಕ್ಷನ್ ಟೈಮಲ್ಲಿ ಐರಾವತ ಬಸ್ಗಳನ್ನೇ, ಈ ಓಲೋ ಬಸ್ಗಳನ್ನೇ ನಾವು ಉಪಯೋಗಿಸಿದ್ದು ಎಲ್ಲಾ ಕಡೆ ಟೂರ್ ಹೋಗ್ಬೇಕಾರೆ, ಪಬ್ಲಿಕ್ ಟೂರ್ ಹೋಗ್ಬೇಕಾರೆ. ಬಹಳ ಚೆನ್ನಾಗಿದೆ, ನಿಮ್ಮ ಸೇವೆ ಆಗ್ಲಿ. ಯಾವ್ದಾದ್ರು ಅವಕಾಶ ಸಿಕ್ಕರೆ ನಾನು ಒಂದು ಲಾಂಗ್ ಜರ್ನಿ ನಿಮ್ ಬಸ್ನಲ್ಲೇ ಮಾಡಕ್ ಪ್ರಯತ್ನ ಮಾಡ್ತೀನಿ ಅನ್ನೋದನ್ನ ಹೇಳಿ ಬೇರೆ ಯಾವ್ದಾದ್ರು ಒಂದು ಒದಗಿಸ್ಕೊಡಿ ಮಿಸ್ಟರ್ ರಾಮಲಿಂಗಾರೆಡ್ಡಿ ಅವರೇ. ಎಲ್ಲಾರು ಒಂದ್ ಕಡೆ ನಮ್ಗೆ ಹೋಗಿ ಬಂದ ಅವಕಾಶ ಬೆಳಗಾವಿ ತಗೊಂಡಿದ್ದೀರಾ ಸೆಷನ್ಗೆ? ಸೆಷನ್ ಓಕೆ ಆಗ್ಲಿ, AC ಸೆಷನ್ ಓಕೆ ಆಗ್ಬೋದು. ಯಾವ್ದಾದ್ರು ಒಂದ್ ಸಂದರ್ಭದಲ್ಲಿ ಮಾಡೋಣ. ಸ್ಲೀಪರ್ ಬಸ್ ಮಾಡಿಸ್ತಾ ಇದ್ದೀರಾ? ಜನವರಿ ಗುಡ್. ನಾನು ಮೊನ್ನೆ ನೋಡಿದೆ, ಎಕ್ಸಿಬಿಷನ್ ಹೋಗಿದ್ದೆ, ನಮ್ಮ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರೆಲ್ಲ ನಾವೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೋ. ಬಹಳ ಚೆನ್ನಾಗಿ ಬೆಂಗಳೂರಿನಲ್ಲಿ ಈ ವರ್ಷ ನಿಮ್ಮ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಂತೆ ಆಯಿತು. ಸೊ ಎನಿವೇ, ಐ ವಿಶ್ ಆಲ್ ದ ಬೆಸ್ಟ್.